ಕಲಘಟಗಿಯಲ್ಲಿ ವಕ್ಫ್ ವಿರುದ್ಧ ಪ್ರತಿಭಟನೆ ವೇಳೆ ಗಲಾಟೆಯಾಗಿದೆ, ಆಸ್ತಿ ನಿಮ್ಮಪ್ಪಂದ ಅಂತ ಪ್ರಶ್ನಿಸಿದ್ದ ಮುಸ್ಲಿಂ ವ್ಯಕ್ತಿಗೆ ಥಳಿಸಿದ್ದಾರೆ. ವಿಎಚ್ಬಿ ಬಜರಂಗದಳ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇರುತ್ತೆ. ಜಮೀರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರ್ತಾರೆ ಮುಖಂಡರು. ಎಲ್ಲಾ ನಂದೇ ಅಂತಿದ್ದಾರೆ, ಭಾರತವೇನು ಇವರಪ್ಪಂದ, ಇವರಪ್ಪನ ಆಸ್ತಿಯ ಅಂತ ಪ್ರತಿಭಟನೆ ವೇಳೆ ಗಲಾಟೆ ಮಾಡ್ತಾ ಇದ್ದಾಗ ಸಚಿವ ಜಮೀರ್ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕ್ತಾ ಇದ್ರು. ಆಸ್ತಿ ಏನು ನಿಮ್ಮಪ್ಪಂದ ಅಂತ ಆ ಸಂದರ್ಭದಲ್ಲಿ ಮುಸ್ಲಿಂ ವ್ಯಕ್ತಿ ಪ್ರಶ್ನಿಸಿದ್ದಾರೆ. ರೊಚ್ಚಿಗೆದ್ದ ಪ್ರತಿಭಟನಾಕಾರರಿಂದ ಮುಸ್ಲಿಂ ವ್ಯಕ್ತಿ ಮೇಲೆ ಹಲ್ಲಿಯಾಗಿದೆ. ಉದ್ದಟತನ ತೋರಿದ ಮುಸ್ಲಿಂ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದು ಕಲಘಟಗಿ ಠಾಣೆಗೆ ಕರೆದೊಯ್ದಿದ್ದಾರೆ. ಏನ್ ಎಲ್ಲಾ ನಂದ, ಎಲ್ಲಾ ನಂದ, ಎಲ್ಲಾ ನಂದ, ಇವ್ರ ಅಪ್ಪನ ಆಸ್ತಿ ಏನ್ರಿ ಇಲ್ಲಿ ಭಾರತ? ಏನ್ ಎಲ್ಲಾ ನಂದ, ಎಲ್ಲಾ ನಂದ, ಎಲ್ಲಾ ನಂದ, ಇವ್ರ ಅಪ್ಪನ ಆಸ್ತಿ ಏನ್ರಿ ಇಲ್ಲಿ ಭಾರತ? ಏನ್ ಎಲ್ಲಾ ನಂದ, ಎಲ್ಲಾ ನಂದ, ಎಲ್ಲಾ ನಂದ, ಇವ್ರ ಅಪ್ಪನ ಆಸ್ತಿ ಏನ್ರಿ ಇಲ್ಲಿ ಭಾರತ? ಇವಾಗ ಏನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹುಗಾರ್. ಗುರುರಾಜ್, ಏನಾಯ್ತಲ್ಲಿ ಭವನ ಏನಂತ ಹೇಳಿದ್ರೆ, ಈಗ ವಕ್ಕ ವಿಚಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ಪ್ರತಿಭಟನೆಗಳು ಜೋರಾಗ್ತಾ ಇದೆ. ಒಂದ್ ಕಡೆ ಹುಬ್ಳಿ ಧಾರವಾಡದಲ್ಲೂ ಕೂಡ ನಿರಂತರವಾಗಿ ಪ್ರತಿಭಟನೆಗಳು ನಡೀತಾ ಇದೆ. ರೈತರ ಹೆಸರಲ್ಲಿರುವಂತಹ ಜಮೀನುಗಳಲ್ಲಿ ವಕ್ಕ ಹೆಸರನ್ನ ನಮೋದು ಮಾಡಲಾಗಿದೆ. ಇದಕ್ಕೆ ವ್ಯಾಪಕವಾದಂತ ಒಂದು ಟೀಕೆ ಪ್ರತಿಭಟನೆಗಳಿದೆ. ಅದೇ ರೀತಿಯಲ್ಲಿ ಕಲಘಟಗಿಯಲ್ಲಿ ಕೂಡ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಮತ್ತು ಕಿಸಾನ್ ಸಂಘ ರೈತರೆಲ್ಲರೂ ಸೇರಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಎಪಿಎಂಸಿ ಇಂದ ಹಿಡಿದು ತಹಸೀಲ್ದಾರ್ ಕಚೇರಿವರೆಗೆ ಒಂದು ಮೆರವಣಿಗೆಯನ್ನ ಮಾಡಿ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆಯ ವೇಳೆ ಭಾಷಣವನ್ನ ಮಾಡ್ತಾ ಇದ್ರು ಮುಖಂಡರು. ಆ ಸಂದರ್ಭದಲ್ಲಿ ದೇಶದಲ್ಲಿರುವಂತಹ ಆಸ್ತಿಗಳನ್ನೆಲ್ಲ ವಕ್ ಬೋರ್ಡ್ ಇಂದು ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ದೇಶದ ಆಸ್ತಿನೇ ಇವರಪ್ಪನ ಆಸ್ತಿನಾ ಅನ್ನುವಂತಹ ಪ್ರಶ್ನೆಯನ್ನ ಆಕ್ರೋಶಭರಿತವಾಗಿ ಮುಖಂಡರುಗಳು ಮಾತನಾಡುವಂತಹ ಸಂದರ್ಭದಲ್ಲಿ ಓರ್ವ ಅಲ್ಲೇ ಇದ್ದಂತ ಮುಸ್ಲಿಂ ವ್ಯಕ್ತಿ ಆತ ನಿಮ್ಮಪ್ಪಂದ ಅಂತ ಹೇಳಿ ಪ್ರತಿಭಟನಾಕಾರರನ್ನ ತಿರುಗು ಪ್ರಶ್ನಿಸ್ತಾನೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ, ಆತನನ್ನ ಪ್ರತಿಭಟನಾಕಾರರು ತಳ್ಳಿಸ್ತಾರೆ. ಯಾಕೆಂತ ಹೇಳಿದ್ರೆ ಪ್ರತಿಭಟನಾಕಾರರ ಆಕ್ರೋಶ ಜೋರಾಗಿತ್ತು. ಅವರೆಲ್ಲರೂ ಕೂಡ ಏನ ಅವರ ಅಂದ್ರೆ ಆಸ್ತಿ ಪತ್ರಗಳಲ್ಲಿ ವಕ್ ಬೋರ್ಡ್ ಹೆಸರು ನಮೂದಿಸಿದ್ದಕ್ಕೆ ಅವರೆಲ್ಲರೂ ಕೂಡ ಆಕ್ರೋಶಗೊಂಡಿದ್ರು. ಆ ಸಂದರ್ಭದಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ವೇಳೆ ಈ ವ್ಯಕ್ತಿ ಅನಗತ್ಯವಾಗಿ ಬಂದು ಅಲ್ಲಿ ಅವರ ಜೊತೆ ತಗಾದೆ ತೆಗೆದಿದ್ದ ಹಿನ್ನೆಲೆಯಲ್ಲಿ ಆತನನ್ನು ತಳ್ಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸರು ಕೂಡ ಸೂಕ್ತ ಕ್ರಮ ಕೈಗೊಳ್ಳುವಂತ ಒಂದು ಭರವಸೆಯನ್ನ ಪ್ರತಿಭಟನಾಕಾರರಿಗೆ ನೀಡಿದ ನಂತರ ಆತನ್ನ ಬಿಡಲಾಗಿದೆ. ಆದ್ರೆ ಇದು ಏನಂತ ಹೇಳಿದ್ರೆ ಉದ್ದೇಶಪೂರ್ವಕವಾಗಿ ಆ ವ್ಯಕ್ತಿ ಬಂದು ಅಲ್ಲಿ ಪ್ರತಿಭಟನಾಕಾರರನ್ನ ಕೆಣಕ್ಲಿಕ್ಕೆ ಪ್ರಯತ್ನ ಪಟ್ಟನ ಅಥವಾ ಅಲ್ಲಿ ಏನ್ ಆಕ್ರೋಶ ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಸಹಜವಾಗಿ ಆ ಪ್ರತಿಕ್ರಿಯೆ ಕೊಟ್ಟನ ಅನ್ನುವಂಥದ್ದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಆದ್ರೆ ಪ್ರತಿಭಟನಾಕಾರರ ಆಕ್ರೋಶ ತೀವ್ರಗೊಂಡಿತ್ತು. ಹಾಗಾಗಿ ಸ್ಥಳದಲ್ಲಿದ್ದಂತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಕಾರ್ಯಕರ್ತರು, ಒಂದಷ್ಟು ಜನ ರೈತರು ಕೂಡ ಏನವರ ಅವರ ಆಸ್ತಿಗಳಲ್ಲಿ ವಕ್ ಬೋರ್ಡ್ ಹೆಸರು ನಮೂದಾಗಿದೆ, ಅವರೆಲ್ಲರೂ ಕೂಡ ವ್ಯಾಪಕವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಈ ವ್ಯಕ್ತಿ ಆ ರೀತಿ ನಿಮ್ಮಪ್ಪಂದ ಆಸ್ತಿ ಅಂತ ಮರು ಪ್ರಶ್ನೆ ಹಾಕಿದ್ದಕ್ಕೆ ಆತನನ್ನ ತಳ್ಳಿಸಿ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಭವನ, ಎಸ್ ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.